ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ನಾಳೆಯಿಂದ ಯುವ ದಸರಾ ಮಹೋತ್ಸವ ಜರುಗಲಿದೆ ಈ ಒಂದು ಯುವ ದಸರಾ ಮಹೋತ್ಸವಕ್ಕೆ ಏನು ಮಹಾರಾಜ ಕಾಲೇಜಿನ ಗ್ರೌಂಡ್ ನಲ್ಲಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳು ಈಗ ಸಿದ್ಧವಾಗ್ತಾ ಇದ್ದವೆ ನಾವೀಗ ನೋಡಬಹುದು ಮಹಾರಾಜ ಕಾಲೇಜಿನ ಗ್ರೌಂಡ್ ನಲ್ಲಿ ಈಗ ಏನು ಯುವ ದಸರಾ ಮಹೋತ್ಸವಕ್ಕೆ ಬೇಕಾಗತಕ್ಕಂತ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗ ವೇದಿಕೆಯಲ್ಲಿ ಈಗಾಗಲೇ ಸಿದ್ಧವಾಗ್ತಾ ಇರತಕ್ಕಂತದನ್ನ ನಾವು ನೋಡಬಹುದು ನಾಳೆ ಸಂಜೆ 6 ಗಂಟೆ ಸಮಯಕ್ಕೆ ಸರಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಏನು ಖ್ಯಾತ ನಟ ದಿವಂಗತ ಪುನೀತ್ ರಾಜಕುಮಾರ್ ಅವರ ಪತ್ನಿ ಏನು ಅಶ್ವಿನಿ ಪುನೀತ್ ರಾಜಕುಮಾರ್ ಜೊತೆಗೆ ಅವ ಮತ್ತೆ ನಟ ಶಿವರಾಜಕುಮಾರ್ ಅವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಪುನೀತ್ ರಾಜಕುಮಾರ್ ಅವರಿಗೆ ನಮನ ಸಲ್ಲಿಸುವ ಒಂದು ಕಾರ್ಯಕ್ರಮದ ಮೂಲಕ ಅಧಿಕೃತವಾಗಿ ಈ ಒಂದು ಯುವ ದಸರಾ ಕಾರ್ಯಕ್ರಮ ಆರಂಭವಾಗಲಿದೆ ಈ ಒಂದು ಕಾರ್ಯಕ್ರಮ ನಾಳೆಯಿಂದ ಆರಂಭವಾದರೆ ಅಕ್ಟೋಬರ್ 3ನೇ ತಾರೀಕುವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ಇರುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಖ್ಯಾತ ನಾಡಿನ ಮತ್ತು ರಾಷ್ಟ್ರದ ಖ್ಯಾತ ಗಾಯಕರುಗಳು ಸಂಗೀತ ನಿರ್ದೇಶಕರು ಎಲ್ಲಾ ರೀತಿಯ ದೊಡ್ಡ ದೊಡ್ಡ ಕಲಾವಿದರು ಗಾಯಕರು ಇಲ್ಲಿ ಬಂದು ಒಂದು ಸಂಗೀತ ಮಹೋತ್ಸವವನ್ನು ಸಂಗೀತವನ್ನು ಇಲ್ಲಿ ಒಂದು ದೊಡ್ಡ ಸಂಗೀತದ ಮೇಳವೇ ಇಲ್ಲಿ ನಡೆಯುತ್ತದೆ ಅಂತ ಹೇಳಬಹುದು ಹಾಗಾಗಿ ಈಗ ನಾವಿಲ್ಲಿ ನೋಡಬಹುದು ಈಗಾಗಲೇ ಬಂದು ಇಲ್ಲಿ ವಿಐಪಿ ಚೇರ್ಗಳು ಜೊತೆಗೆ ಏನು ಸಾರ್ವಜನಿಕರು ಕೂತು ಈ ಒಂದು ಸಂಗೀತ ಮಹೋತ್ಸವವನ್ನು ಆಲಿಸಲಿಕ್ಕೆ ಎಲ್ಲ ರೀತಿಯ ಒಂದು ಕುರ್ಚಿಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ ಸುಮಾರು ಸಾವಿರಾರು ಕುರ್ಚಿಗಳನ್ನು ಇಲ್ಲಿ ಹಾಕಲಾಗಿದೆ ಮೈಸೂರಿನ ಸಾರ್ವಜನಿಕರು ಮತ್ತು ಮೈಸೂರಿನ ಗ್ರಾಮೀಣ ಪ್ರದೇಶಗಳಿಂದಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಹರಿದು ಬರ್ತಾರೆ ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ಇಡೀ ಮಹಾರಾಜ ಕಾಲೇಜ್ ಗ್ರೌಂಡ್ ಫುಲ್ ಎಲ್ಲ ರೀತಿ ಇಲ್ಲಿ ಕುರ್ಚಿಗಳನ್ನು ಹಾಕಿ ಜೊತೆಗೆ ಎಲ್ ಇ ಡಿ ಟಿವಿಗಳನ್ನು ಕೂಡ ಎಲ್ ಇ ಡಿ ಸ್ಕ್ರೀನ್ಗಳನ್ನು ಕೂಡ ಅಲ್ಲಲ್ಲಿ ಅಳವಡಿಸಿರ್ತಕ್ಕಂಥದ್ದು ಈ ವೇದಿಕೆಯ ಮೇಲೆ ನೇರವಾಗಿ ಅದು ಕಾಣಲಿಕ್ಕೆ ಆಗೋದಿಲ್ಲ ಅಂತೇಳಿ ಅಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಎಲ್ ಇ ಡಿಗಳ ಮೂಲಕ ವೀಕ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅದೇ ರೀತಿಯಾಗಿ ನಿರಂತರವಾಗಿ ಏನು ಸುಮಾರು 6 ದಿನಗಳ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ನಡೆಯುತ್ತದೆ ಈ ಒಂದು 6 ದಿನಗಳ ಕಾರ್ಯಕ್ರಮವು ಕೂಡ ವಿವಿಧ ಖ್ಯಾತ ಸಂಗೀತ ನಿರ್ದೇಶಕರಾದಂಥ ಗುರುಕಿರಣ್ ಅವರು ನೇತೃತ್ವದಲ್ಲಿ ನಾಳೆ ಅವರ ಗುರುಕಿರಣ್ ಜೊತೆ ಕುನಲ್ ಗಾಂಜವಾಲ ವಿಜಯ್ ಪ್ರಕಾಶ್ ಅವರ ಗಾಯನ ನಾಳೆ ಮೇಳೈಸಲಿದೆ ನಾಳೆ ಅಪ್ಪು ಅವರ ಸಂಪೂರ್ಣವಾಗಿ ಒಂದು ದಿನದ ಕಾರ್ಯಕ್ರಮದಲ್ಲಿ ಅಪ್ಪು ಅಭಿನಯದ ಚಲನಚಿತ್ರ ಗೀತೆಗಳು ಇಲ್ಲಿ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಅಂದರೆ ಬರ್ತಕ್ಕಂಥ ಒಂದು ಏನು ನಾಗರಿಕರಿದ್ದಾರೆ ಮೈಸೂರಿನ ನಾಗರಿಕರಿಗೆ ಅಪ್ಪು ನಮನವನ್ನು ಅಂದರೆ ಸಂಗೀತದ ಮೂಲಕ ಎಲ್ಲರಿಗೂ ಕೂಡ ಅಲ್ಲಿ ಸಂಗೀತದ ಮೇಳ ಇಲ್ಲಿ ನಡೆಯಲಿದೆ ಆ ನಂತರದ ದಿನಗಳಲ್ಲಿ ಪ್ರತಿಯೊಬ್ಬರು ಅಂದರೆ ಈಗ ಸೋನು ನಿಗಮ್ ಇರ್ಬೋದು ಮತ್ತು ಇನ್ನಿತರ ದೊಡ್ಡ ದೊಡ್ಡ ಕಲಾವಿದರು ಬಂದು ಸುಮಾರು 6 ದಿನಗಳ ಕಾಲ ಇಲ್ಲಿ ನಿರಂತರವಾದ ಒಂದು ಏನು ಯುವ ದಸರಾ ಸಂಭ್ರಮ ಇಲ್ಲಿ ಜರುಗಲಿದೆ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರಾಜೇಶ್ ಎಸ್ಟೆಲ್ ಟಿವಿ ಮೈಸೂರು